ಧಾರವಾಹಲ್ಲಿ ಒಂದೊಂದು ಡೈಲಾಗ್ ಕೂಡ ಪ್ರೇಕ್ಷಕರ ಮನ ಮುಟ್ಟುವಂತಿದೆ ಇದರಲ್ಲಿ ಭಾಗ್ಯ ಹಾಗೂ ಕುಸುಮಾಳನ್ನ ಜನ ಮೆಚ್ಚಿಕೊಂಡಿದ್ದಾರೆ ಅತ್ತೆ ಮಾವ ಎಂದರೆ ಹೀಗಿರಬೇಕು ಎಂದು ಮಾತನಾಡಿಕೊಂಡವರು ಇದ್ದಾರೆ ಆದರೆ ಭಾಗ್ಯಗಳಲ್ಲಿ ಮುಗ್ಧತೆ ಸ್ವಲ್ಪ ಜಾಸ್ತಿ ಇದೆ ಈ ಕಾಲದಲ್ಲಿ ಇಷ್ಟೊಂದು ಒಳ್ಳೆತನ ಇದ್ದರೆ ಇರುವುದು ಬಹಳ ಕಷ್ಟ ಎಂದು ಹೇಳುತ್ತಾರೆ ಧಾರಾವಾಹಿಯಲ್ಲಿರುವ ತಾಂಡವನನ್ನ ಮಹಿಳಾ ಮಣಿಯರು ಬೈದುಕೊಳ್ಳುತ್ತಿದ್ದಾರೆ ಮುದ್ದಾದ ಹೆಂಡತಿ ಮನೆಯಲ್ಲಿರುವಾಗ ಶ್ರೇಷ್ಠ ಬೇಕಿತ್ತ ಮನೆಯವರಿಗೋಸ್ಕರ ಹದಿನೈದು ವರ್ಷ ಬಾಗ್ಯಾಳ ಜೊತೆ ಸಂಸಾರ ಮಾಡಿ ಈಗ ಬಾಗ್ಯಾಳಿಗೆ ಮೋಸ ಮಾಡುತ್ತಿರುವುದು ತಪ್ಪಲ್ಲವ ಎಂದು ಹೇಳುತ್ತಿದ್ದಾರೆ ಅಷ್ಟಕ್ಕೂ ಈ ತಾಂಡವ ಪಾತ್ರ ಮಾಡಿದವರು ಮನೆಯಲ್ಲೂ ಕೂಡ ಹೀಗೆ ಕೋಪಿಸ್ಟನ ತಮ್ಮ ಪತ್ನಿಗೂ ಮೋಸ ಮಾಡ್ತಿದ್ದಾರಾ ಎಂಬೆಲ್ಲ ಪ್ರಶ್ನೆಗಳನ್ನ ಮಾಡುತ್ತಿದ್ದು ತಾಂಡವ ಪಾತ್ರದಾರರಿಗೆ ಖುಷಿ ಪಡೋಕೋ ಇಲ್ಲ ಬೇಸರ ಪಡ್ಬೇಕೋ ಗೊತ್ತಾಗ್ತಿಲ್ವಂತೆ ಇನ್ನು ತಾಂಡವ ಪಾತ್ರದಲ್ಲಿ ನಟಿಸುತ್ತಿರುವ ಈ ಹೊಸ ಪ್ರತಿಭೆ ಯಾರೆಂದು ಹೇಳುವುದಾದ್ರೆ ಇವರು ಮತ್ಯಾರು ಅಲ್ಲ ನಟಿ ಸಂಗೀತಾ ಭಟ್ ಅವರ ಪತಿ ಕಳೆದ ಏಳು ವರ್ಷಗಳ ಹಿಂದೆ ಈ ಜೋಡಿ ಮದುವೆಯಾಗಿತ್ತು ಸಂಗೀತ ಭಟ್ ಅವರ ಪತಿ ಅಲಿಯಾಸ್ ತಾಂಡವ್ ನಿಜವಾದ ಹೆಸರು ಸುದರ್ಶನ್ ರಂಗಪ್ರಸಾದ್ ಈ ಹಿಂದೆ ಸುದರ್ಶನ್ ರಂಗಪ್ರಸಾದ್ ಅವರು ಐಟಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದರು ಸದಾ ಒಂದೇ ಕಡೆ ಇರುವುದಕ್ಕಿಂತಲೂ ಬ್ಯಾಕಪ್‌ ಅನ್ನು ಇಟ್ಟುಕೊಂಡಿರಬೇಕು ಎನ್ನುವ ಸುದರ್ಶನ್ ಅವರು ಕೆಲಸ ಮಾಡುತ್ತಲೇ ಶನಿವಾರ ಹಾಗೂ ಭಾನುವಾರ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನಾಗಿ ಹಲವರನ್ನ ನಗಿಸುತ್ತಿದ್ದರು ಸ್ನೇಹಿತರ ಜೊತೆ ಸೇರಿ ತಮ್ಮದೇ ಒಂದು ತಂಡವನ್ನು ಕಟ್ಟಿಕೊಂಡು ವೀಕೆಂಡ್ಗಳಲ್ಲಿ ಕೆಲ ಏರಿಯಾಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಜನರಿಗೆ ಮನರಂಜನೆಯನ್ನ ಕೊಡುತ್ತಿದ್ದರು ಇವರದೇ ಯೂಟ್ಯೂಬ್ ಚಾನೆಲ್ ಅನ್ನ ಕೂಡ ಹೊಂದಿದ್ದು ಅದಕ್ಕೆ ಲಾಲ್ಬಾಗ್ ಎಂದು ಹೆಸರಿಟ್ಟಿದ್ದಾರೆ ಇದರಲ್ಲಿ ಎಂಬತ್ತಕ್ಕೂ ಅಧಿಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದು ಇದರಲ್ಲಿಯೂ ಸ್ನೇಹಿತರು ಹಾಗೂ ಸುದರ್ಶನ್ ಕನ್ನಡ ಸ್ಟ್ಯಾಂಡ್ ಅಪ್ ಕಾಮಿಡಿ ಮೂಲಕ ಗಮನ ಸೆಳೆದಿದ್ದಾರೆ ಲಾಕ್ಡೌನ್ ಸಮಯದಲ್ಲಿ ಇವರ ವಿಡಿಯೋಗಳು ಭಾರಿ ಸದ್ದು ಮಾಡಿತ್ತು ಹೀಗೆ ಕಳೆದ ಆರು ಏಳು ವರ್ಷದಿಂದ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮಾಡುತ್ತಿದ್ದ ಸುದರ್ಶನ್ ರಂಗಪ್ರಸಾದ್ ಅವರು ಈಗ ಕಿರುತೆರೆಯಲ್ಲಿ ತಮ್ಮ ಹೊಸ ಪಯಣವನ್ನ ಶುರು ಮಾಡಿದ್ದಾರೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಸುದರ್ಶನ್ ಅವರ ಮೊದಲ ಸೀರಿಯಲ್ ಇದರಲ್ಲಿ ಭಾಗ್ಯ ಪತಿ ತಾಂಡವ್ ಪಾತ್ರದಲ್ಲಿ ನಟಿಸುತ್ತಿದ್ದು ವೀಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು